ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ಬ್ಲಾಗ್. ಸೊ ಇವತ್ತಿನ ಈ ಒಂದು ಮಿನಿ ಬ್ಲಾಗಲ್ಲಿ ಈಸಿಯಾಗಿ ಶಾವಿಗೆ ಉಪ್ಪಿಟ್ಟನ ಹೇಗೆ ಮಾಡೋದಂತ ಹೇಳ್ತೀನಿ, ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಆಮೇಲೆ ಶಾವಿಗೆಯನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಹುರ್ಕೊಂಬಿಡಿ. ಆಮೇಲೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ 2-3 ಸ್ಪೂನ್ ಆಯಿಲ್ ಹಾಕಿ ಕರೆಕಾಳು ಮತ್ತು ಕರಿಬೇವು ಎಲ್ಲ ಚಟಪಟ ಅಂದ ತಕ್ಷಣ ಈರುಳ್ಳಿ 2-3 ಈರುಳ್ಳಿ ಹಾಗೂ ಮೆಣಸಿನಕಾಯಿನ ಹಾಕಿ ಅದು ಸ್ವಲ್ಪ ಬೆನೆಯೋವರೆಗೂ ವೇಟ್ ಮಾಡಿ. ಈರುಳ್ಳಿ ಬೆಂದ ತಕ್ಷಣ 2 ಟೊಮೆಟೊವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಕೊಳ್ಳಿ. ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ತಕ್ಷಣ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಾಗೆ ಒಂದು ಚಿಟಿಗೆ ಅರಿಶಿನವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 2 ಕಪ್ ನೀರನ್ನು ಹಾಕಿ ಒಂದು 2 ನಿಮಿಷ ಅದನ್ನು ಕುದಿಯಲು ಬಿಡಿ. ಈಗ ಆಗಲೇ ಹುರಿದಿಟ್ಕೊಂಡಿದ್ದಂತಹ 1.5 ಗ್ಲಾಸ್ ಶಾವಿಗೆಯನ್ನು ಹಾಕಿ 2-3 ನಿಮಿಷ ಕುದಿಯಲು ಬಿಡಿ. ಕುದ ನಂತರ ಲಾಸ್ಟಿಗೆ ಕೊತ್ತಂಬರಿ ಹಾಗೂ 1 ಸ್ಪೂನ್ ತುಪ್ಪವನ್ನು ಹಾಕಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತದೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.